ಅಧಿಕಾರಿಗಳಿಂದ ಸ್ಪಷ್ಟ ಭರವಸೆ ಸಿಗದ ಕಾರಣ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಕೊಡಗು ಜಿಲ್ಲಾ ಸಮಿತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಜಮಾಯಿಸಿದ ಒಕ್ಕೂಟದ ಪ್ರಮುಖರು ಹಾಗೂ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿದರು. ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಈವರೆಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ. ಆದ್ದರಿಂದ ರಾಜ್ಯಾದ್ಯಂತ ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆ ಮುಂದುವರಿಸಲು ರಾಜ್ಯ ಒಕ್ಕೂಟ ನಿರ್ಧರಿಸಿದ್ದು, ಬೇಡಿಕೆಗಳು ಈಡೇರುವವರೆಗೂ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದರು. ಪಿಡಿಒಗಳ ಮೇಲಿನ ಒತ್ತಡ ನಿಲ್ಲಬೇಕು. ಪಂಚಾಯತ್ ಕಾರ್ಯನಿರ್ವಹಣೆ ಕುರಿತು ಅಧ್ಯಯನಕ್ಕಾಗಿ ತಜ್ಞರ ಸಮಿತಿ ರಚಿಸಬೇಕು. ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ತಾಲೂಕು ಮಟ್ಟದ ಅಧಿಕಾರಿಗಳ ಹುದ್ದೆ ಎಂದು ಪರಿಗಣಿಸಬೇಕು. ವೇತನ ಶ್ರೇಣಿಯಲ್ಲಿ ಆಗಿರುವ ತಾರತಮ್ಯವನ್ನು ತಕ್ಷಣ ಸರಿಪಡಿಸಬೇಕು. 15-20 ವರ್ಷಗಳಿಂದ ಉಪಕಾರ್ಯದರ್ಶಿ ವೃಂದದಲ್ಲಿ ಸೇವೆ ಸಲ್ಲಿಸಿದವರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹುದ್ದೆಗೆ ಬಡ್ತಿ ನೀಡಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರ ಉಪವೇಶನ ಶುಲ್ಕವನ್ನು ₹500 ಹೆಚ್ಚಿಸಬೇಕು. ಕೇರಳ ಮಾದರಿಯಲ್ಲಿ ಮಾಸಿಕ ಗೌರವಧನ ನೀಡಬೇಕು. ಪಂಚಾಯತ್ ಆಡಳಿತ ಸೇವೆ ಜಾರಿಗೊಳಿಸಬೇಕು. ಎಲ್ಲ ಸಿಬ್ಬಂದಿಗಳಿಗೆ ವೇತನ ಶ್ರೇಣಿ ನಿಗದಿಪಡಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸ್ವಾಪಿತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದೆ. ಆಗ ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಪಿಡಿಒಗಳ ಪ್ರಥಮ ನೇಮಕಾತಿ ಆಯಿತು. ಯಾವಾಗ ಪಿಡಿಒಗಳ ಪ್ರಥಮ ನೇಮಕಾತಿ ಆಯಿತೋ ಹಲವಾರು ಸಮಸ್ಯೆಗಳು ಅವರಿಗೆ ಎದುರಾಗಬೇಕಾಯಿತು. ಇಲ್ಲಿ ಸೌಪಡ ತಾಲೂಕಿಗೆ ಸಂಬಂಧಪಟ್ಟಂತಹ ಕ್ರೀಡೆಗಳು ಇದ್ದಿದ್ರೆ ಅವರಿಗೆ ಗೊತ್ತಾಗುತ್ತೆ ಎಷ್ಟು ಸಮಸ್ಯೆಗಳು ಬಂದಾಗ ನಾನು ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾಗಿ ಅವರ ಹಲವಾರು ಸಮಸ್ಯೆಗಳಿಗೆ ನಾನು ಪರಿಹಾರ ಹಾಗೂ ಬೆಂಬಲವನ್ನು ನೀಡಿದ್ದೆ. ಇವತ್ತು ತಾವು ಏನು ತೆರಿಗೆಗಳನ್ನ ಮುಂದಿಟ್ಟಿದ್ದೀರ ಸರ್ಕಾರದ ಮುಂದೆ ಇಲಾಖೆಯ ಮುಂದೆ ಎಲ್ಲ ಸಮರ್ಪಕವಾದದ್ದು ಹಾಗೂ ಸಮಂಜಸವಾದದ್ದು. ಈಗ ನನಗೆ ತಿಳಿದ ಮಟ್ಟಿಗೆ ಸುಮಾರು 2-3 ವರ್ಷಗಳ ಹಿಂದೆ ಏನೋ ಪೀಡೆಗಳಿದ್ದಾರೋ ಅವರಿಗೆ ಬಿ ಬಂದಿರ ಗ್ರೇಪ್ ಅನ್ನು ಅವಕಾಶ ಮಾಡಿಕೊಡಬೇಕು. ಹಾಗೆ ಅವರ ಹಕ್ಕು ಅಂತ ಹೇಳಿಬಿಟ್ಟು ಹಿಂದೆ ಒಬ್ಬ ಓರ್ವ ಮಿನಿಸ್ಟರ್ ಹೇಳಿದಂತಹ ಒಂದು ಹೇಳಿಕೆ ನನಗೆ ಜ್ಞಾಪಕ ಇದೆ. ಕೊಡ್ತೀವಿ 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 ಅಂತ ಹೇಳ್ಬಿಟ್ಟು ಇನ್ನೂವರೆಗೂ ತಲೆನಾಡಿ ಬಂದಿದ್ದಕ್ಕೆ ಏನು ಕಾರಣ? ಏನು ತಮ್ಮ ಹೋರಾಟ ಫಲಪ್ರದವಾಗಿಲ್ಲ? ಇಷ್ಟೊಂದು ಪ್ರಮಾಣದಲ್ಲಿ ನಿಮ್ಮ ಸಂಘಟನೆ ಬಲಿಷ್ಠ ಆಗಿದ್ರೆ ನಿಮ್ಮ ಬೇಡಿಕೆ ಈಡೇರಿದ್ದಕ್ಕೆ ನಿಜವಾಗ್ಲೂ ಇವತ್ತೇನು ತಾವು ಹೋರಾಟ ಮಾಡಿದ್ದಾರೋ ಆ ಹೋರಾಟಕ್ಕೆ ಸರ್ಕಾರಿ ನೌಕರ ಸಂಘ ಮಾತ್ರ ಅಲ್ಲ, ನಾನು ಈಗ ಪದೇ ಪದೇ ಕಾಲೇಜುಗಳ ಉತ್ತರ ಸಂಘದ ಅಧ್ಯಕ್ಷರು ಸಹ ಆಗಿದ್ದೀನಿ. ನಾನು ಮಂಡಲ್ ಪಂಚಾಯಿತಿಯನ್ನು ಉದ್ಘಾಟನೆ ಮಾಡುವ ಮುಖಾಂತರ ಗ್ರಾಮ ಪಂಚಾಯಿತಿಗೆ ಅತಿ ಹೆಚ್ಚು ಒಂದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಜನರ ಹತ್ತಿರ ಹೋಗಿ ಕೆಲಸ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಗ್ರಾಮ ಪಂಚಾಯಿತಿಗೆ ಅತಿ ಹೆಚ್ಚು ಬಲವನ್ನು ಪಡಿಸಬೇಕು ಉದ್ದೇಶವನ್ನು ಇಟ್ಕೊಂಡು ಪಂಚಾಯಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ 1964 ಏನು ರಾಜೀವ್ ಗಾಂಧಿ ಅವರು ಗ್ರಾಮ ಪಂಚಾಯಿತಿಗೆ ತಿದ್ದುಪಡಿ ತಂದು ಗ್ರಾಮ ಪಂಚಾಯಿತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಅನುಷ್ಠಾನವನ್ನು ಬಿಲ್ಲನ್ನು ಪಾಸ್ ಮಾಡ್ತಾರೆ. ಅದು ರಾಜ್ಯಸಭೆಯಲ್ಲಿ ಮುಗೋಗುತ್ತೆ. ಮುಗಿದಂತಹ ಸಂದರ್ಭದಲ್ಲಿ ಅವರು ರಾಜ್ಯಸಭೆಯಲ್ಲಿ ಕಣ್ಣೀರಾಗ್ತಾರೆ. ರಾಜೀವ್ ಗಾಂಧಿ ಅವರು ಇಂಥ ಒಂದು ಜನರಿಗೆ ಅಧಿಕಾರ ಕೊಡುವಂತಹ ಒಂದು ಒಳ್ಳೆಯ ಒಂದು ವಿಚಾರವನ್ನು ಇಟ್ಕೊಂಡು ನಾವತ್ತು ಗ್ರಾಮ ಪಂಚಾಯತಿಗೆ ಬಿಲ್ಲನ್ನು ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ಮುಗಿದಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಹೇಳ್ತಾರೆ. ಅದಾದ ನಂತರ 1998-1993 ಪಿ ವಿ ನರಸಿಂಹರಾವ್ ಅವರು 1992-1993 ತಿದ್ದುಪಡಿಯನ್ನು ತಂದು ಒಂದು ಗ್ರಾಮ ಪಂಚಾಯಿತಿಯ ಒಂದು ಅನುಷ್ಠಾನವನ್ನು ಮಾಡಿ ಇವತ್ತು 30 ವರ್ಷಗಳು ಕಳೆದ್ರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಸೇವೆಯನ್ನು ಮಾಡ್ತಿರ್ತಕ್ಕಂಥವರಿಗೆ ಮತ್ತು ಗ್ರಾಮ ಪಂಚಾಯಿತಿಗೆ ಸ್ವಂತ ಸ್ಥಳೀಯ ಸರ್ಕಾರ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಅವತ್ತೇನು ಮಾಡಿದಂತ ಒಂದು ಬದಲಾವಣೆಗೆ ಇವತ್ತು ಆ ಸ್ಥಳೀಯ ಸರ್ಕಾರಗಳಿಗೆ ಸ್ವಾಯತ್ತತೆ ನೀಡುವ ಸರ್ಕಾರಗಳು ಯಾವುದೇ ಬಂದಂತ ಸಂದರ್ಭಗಳಲ್ಲಿ ಅವರಿಗೆ ಸ್ಥಳೀಯವಾದಂತ ಒಂದು ಸ್ವಾಯತ್ತತೆಯ ಸ್ಥಳೀಯ ಸರ್ಕಾರವಾಗಿ ಕೆಲಸ ಮಾಡಲಿಕ್ಕೆ ಇವತ್ತವರೆಗೂ ಯಾರೂ ಬಿಡಲಿಲ್ಲ. ಅಧಿಕಾರಿಗಳು ಮತ್ತು ರಾಜ್ಯದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮೇಲೆ ಮತ್ತು ಅಧಿಕಾರಿಗಳು ದಬ್ಬಾಳಿಕೆ ಮಾಡ್ತಾನೆ ಬಂದರು.
ಏನು ಸ್ಥಳೀಯ ಸರ್ಕಾರವಾಗಿ ಸ್ಥಳೀಯವಾಗಿ ಅಧ್ಯಕ್ಷರು ಮತ್ತು ಪಿಡಿಒಗಳು ಮತ್ತು ಕಾರ್ಯದರ್ಶಿಗಳು ನೌಕರರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ. ಏನಿದ್ರು ರಾಜ್ಯ ಸರ್ಕಾರದ ಆದೇಶದಂತೆ ಕೆಲಸ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಪರಿಣಾಮ ಇವತ್ತು ಈ ಹಂತದ ಪ್ರತಿಭಟನೆಗೆ ಕಾರಣ ಆಗಿದೆ. ಏನಂದ್ರೆ ಮುಂದೆ ಹಿಂದೆ ನಾವೊಂದು 2020 ಇಸವಿಯಲ್ಲಿ ಏನು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ನೌಕರರುಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು, ನೌಕರರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಎಸ್ಡಿಎ ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ಸ್, ಅಟೆಂಡರ್, ನೀರುಗಂಟಿಗಳು, ಸ್ವಚ್ಛತಾಗಾರರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.